ಶ್ರೀ ಮುಕ್ತಿನಾರಾಯ ನಮಃ. ಇವತ್ತು ಬಹಳ ದೊಡ್ಡ ಸಮಸ್ಯೆ ಇತ್ತೀಚೆಗೆ ಜನರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಅಂದರೆ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಎಲ್ಲರಿಗೂ ತುಂಬ ಟೆನ್ಷನ್ನು. ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಮೂತ್ರಪಿಂಡವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಿರುವಂತೆ ನೋಡಿಕೊಳ್ಳೋದಕ್ಕೆ, ಮೂತ್ರಪಿಂಡದ ವೈಫಲ್ಯವನ್ನು ಕೂಡ ತಡೆಯುವಂತಹ ಶಕ್ತಿ ಇರ್ತಕ್ಕಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಮೂಲಿಕೆಯನ್ನು ತಂದಿದ್ದೀನಿ. ಅದ್ಯಾವುದು ತಿಳ್ಕೊಳ್ಳಬೇಕಲ್ವ? ನಾವು ತಂದಿರ್ತಕ್ಕಂಥದ್ದು ಇವತ್ತು ಪುನರ್ನವ. ಈ ಪುನರ್ನವದ ಬೇರನ್ನು ತಂದು ಇದನ್ನು ಉಪಯೋಗ ಮಾಡ್ತಾ ಬಂದಿದ್ದೇ ಆದರೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು. ಕೇವಲ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಷ್ಟೇ ಅಲ್ಲ, ಇದರಲ್ಲಿ ನಮಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ದೀಪನ ಪಾಚನ ಅಂತ ಹೇಳಿ ನಾವು ಸಂಸ್ಕೃತದಲ್ಲಿ ಹೇಳ್ತೀವಿ, ಅಂದರೆ ಹಸಿವಾಗುವಿಕೆ, ತಿಂದ ಆಹಾರ ಚೆನ್ನಾಗಿ ಪಾಚನವಾಗುವಿಕೆ, ಇದೆಲ್ಲದಕ್ಕೂ ಕೂಡ ಸಹಾಯಕವಾಗ್ತಕ್ಕಂಥದ್ದು ಮತ್ತು ಆಮವಾತವನ್ನು ತಡೆಯುವಂತಹ ಶಕ್ತಿ ಇರ್ತಕ್ಕಂಥದ್ದು, ರೊಮಟಾಯ್ಡ್ ಆರ್ಥರೈಟಿಸನ್ನು ಕಡಿಮೆ ಮಾಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥದ್ದು, ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಪುನರ್ನವವನ್ನು ತಂದಿದ್ದೀವಿ. ಇದರಲ್ಲಿ ಇವತ್ತೊಂದು ಟೀ ಮಾಡಿಕೊಂಡು ಕುಡಿಯೋಣ. ಇದಕ್ಕೆ ನಾವು ಉಪಯೋಗ ಮಾಡ್ತಾ ಇರೋದು ಕೇವಲ ಬೇರು, ಜೇನು, ನಿಂಬೆ ರಸ ಮೂರೇ ಪದಾರ್ಥ. ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋಣ. ಈ ಪುನರ್ನವ ಬೇರಿನ ಒಂದು ಮೂರು ನಾಲ್ಕು ತುಣುಕುಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಕುದ್ದ ನಂತರ ಶೋಧಿಸಿಕೊಂಡು ಆರಿದ ನಂತರ ಜೇನುತುಪ್ಪವನ್ನು ಸೇರಿಸಬೇಕಾಗತ್ತೆ. ಇದನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಏನೆಲ್ಲ ಲಾಭ ಅದನ್ನು ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದಂತೆ ಮೂತ್ರಪಿಂಡಕ್ಕೆ ಇದೊಂದು ಅದ್ಭುತವಾದಂತಹ ಟಾನಿಕ್ ಅಂತಲೇ ಹೇಳ್ಬೋದು. ಮೂತ್ರಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ಪರಿಹರಿಸುತ್ತೆ, ರಕ್ತವನ್ನು ವೃದ್ಧಿಸುವಂತಹ ಕೆಲಸವನ್ನು ಮಾಡಿಕೊಡುತ್ತೆ. ಎನಿಮಿಕ್ ಕಂಡೀಷನ್ ಇರೋರು ಪುನರ್ನವವನ್ನು ಪ್ರತಿನಿತ್ಯದಲ್ಲಿ 48 ದಿವಸಗಳ ಕಾಲ ನೀವು ಸೇವನೆ ಮಾಡಿದ್ದೇ ಆದರೆ ನಿಮಗೆ ಶರೀರದಲ್ಲಿ ಎಷ್ಟು ರಕ್ತ ಬೇಕೋ ಅಷ್ಟು ಕೂಡ ಉತ್ಪತ್ತಿ ಮಾಡುವಂತಹ ಶಕ್ತಿ ಈ ಪುನರ್ನವ ಬೇರಿದೆ. ಅಷ್ಟೇ ಅಲ್ಲ, ಇದನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಹೃದಯದ ಸಂರಕ್ಷಣೆ ಆಗುತ್ತೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದಿಲ್ಲ. ಈ ಹೃದಯಕ್ಕೆ ಆಗಲಿ ಅಥವಾ ಈ ಮೂತ್ರಪಿಂಡಗಳಿಗೆ ಆಗಲಿ ಸಮಸ್ಯೆ ಯಾವಾಗ ಬರುತ್ತೆ? ರಕ್ತದಲ್ಲಿ ಶುದ್ಧತೆ ಇಲ್ಲದೆ ಇದ್ದಾಗ. ರಕ್ತ ಸರಿಯಾಗಿ ಪ್ರವಹಿಸ್ತಾ ಇದ್ದರೆ, ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತಾ ಇದ್ದರೆ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದಾಗ ಇದು ಯಾವ ಸಮಸ್ಯೆಗಳು ಬರೋದಿಲ್ಲ. ಆ ರಕ್ತ ಪರಿಚಲನೆಯಲ್ಲಿ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಪುನರ್ನವ ಬೇರಿಗಿದೆ. ಹಾಗಾಗಿ ರಕ್ತ ಶುದ್ಧಿಯಾಗತ್ತೆ, ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಭಾಗಕ್ಕೂ ಕೂಡ ಸಂಚಾರ ಆಗತ್ತೆ, ಎಲ್ಲೆಲ್ಲಿಗೆ ಇದು ತಲುಪಬೇಕೋ ಆ ಜಾಗವನ್ನು ತಲುಪೋದಕ್ಕೆ ಸಹಾಯ ಆಗತ್ತೆ. ಅದರಿಂದಾಗಿ ಎಲ್ಲ ಭಾಗದಲ್ಲಿಯೂ ಕೂಡ ಬರುವಂತಹ ಸಮಸ್ಯೆಗಳನ್ನು ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ವಿಶೇಷವಾದ ಬೇರು ಈ ಪುನರ್ನವ. ಹಾಗಾಗಿ ಇದನ್ನು ಸಮಸ್ಯೆ ಇಲ್ಲದೆ ಇದ್ದವರು ತಿಂಗಳಿಗೊಮ್ಮೆ ಮಾಡಿಕೊಂಡು ಕುಡಿತಾ ಇರಿ, ಮುಂದೆ ಸಮಸ್ಯೆ ಬರೋದಿಲ್ಲ. ಸಮಸ್ಯೆ ಇದ್ದವರು ಕೆಲವು ದಿವಸಗಳ ಕಾಲ ಸತತವಾಗಿ ಸೇವನೆ ಮಾಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಇರ್ತಕ್ಕಂಥದ್ದು ಅಂತಹ ಅದ್ಭುತವಾದದ್ದು. ಹೌದು, ಇದನ್ನು ಎಲ್ಲಿ ಹುಡ್ಕೊಂಡು ಹೋಗೋಣಪ್ಪ, ಯಾವ ಕಾಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಗ್ರಂಥಿಗೆ ಅಂಗಡಿಗಳಲ್ಲಿ ಅಂದರೆ ಮೂಲಿಕೆಗಳು ಸಿಕ್ಕುವಂತಹ ಗ್ರಂಥಿಗೆ ಅಂಗಡಿಗಳಿಗೆ ಹೋಗಿ. ಸಣ್ಣ ಪುಟ್ಟ ಅರಿಶಿನ ಕುಂಕುಮದ ಅಂಗಡಿಗಳಲ್ಲಿ ಸಿಕ್ಕೋದಿಲ್ಲ, ಮೂಲಿಕೆಗಳು ಸಿಗ್ತಕ್ಕಂತಹ ಜಾಗದಲ್ಲಿ ಇದು ಸಿಕ್ಕತ್ತೆ. ಸುಲಭವಾಗಿ ಲಭ್ಯ ಇರ್ತಕ್ಕಂತಹ ಬೇರು, ಹಾಗಾಗಿಯೇ ನಿಮಗೆ ತೋರಿಸ್ತಾ ಇರೋದು. ಇದನ್ನು ಬಳಕೆ ಮಾಡಿ ಟೀಯನ್ನು ಮಾಡ್ಕೊಳ್ಳಿ, ಅಥವಾ ನುಣ್ಣಗೆ ಪುಡಿ ಮಾಡಿ ಜರಡಿ ಆಡಿ ನುಣುಪಾದ ಪುಡಿಯನ್ನು ತೆಗೆದಿಟ್ಕೊಳ್ಳಿ. 1/4 ಚಮಚ ಪುಡಿಯನ್ನು ರಾತ್ರಿ ಮಲಗೋದಕ್ಕೆ ಮುಂಚೆ ಬಾಯಿಗೆ ಹಾಕ್ಕೊಂಡು 1/4 ಲೋಟ ಬಿಸಿ ಬಿಸಿಯಾಗಿ ಹಾಲನ್ನು ಕುಡೀರಿ. ಈ ರೀತಿ ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ರಕ್ತವೂ ವೃದ್ಧಿಯಾಗತ್ತೆ, ರಕ್ತವೂ ಶುದ್ಧಿಯಾಗತ್ತೆ, ರಕ್ತ ಪರಿಚಲನೆಯೂ ಚೆನ್ನಾಗಾಗತ್ತೆ, ಅದರಿಂದ ಬರಬಹುದಾದ ಸಮಸ್ಯೆಗಳು ನಿವಾರಣೆ. ಶೋಧಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಈಗ ನಾನು ಸೇರಿಸ್ತೀನಿ.
ಜೇನನ್ನು ಈಗಲೇ ಸೇರಿಸೋದಿಲ್ಲ, ಇದು ಸ್ವಲ್ಪ ಆರಬೇಕು. ನೀವು ಅಷ್ಟೇ ಮಾಡಿದ ಮೇಲೆ ಸಂಪೂರ್ಣವಾಗಿ ಆರಿದ ನಂತರ ಜೇನುತುಪ್ಪವನ್ನು ಸೇರಿಸಿಬಿಟ್ಟು ನೀವು ಇದನ್ನು ಸೇವನೆ ಮಾಡಬೇಕಾಗತ್ತೆ. ಯಾಕೆಂದರೆ ಜೇನುತುಪ್ಪವನ್ನು ಯಾವಾಗಲೂ ಕೂಡ ತುಂಬ ಬಿಸಿಯಾಗಿರ್ತಕ್ಕಂತಹ ನೀರಿಗೆ ಆಗಲಿ ಹಾಲಿಗೆ ಆಗಲಿ ಹಾಕ್ಕೊಂಡು ಕುಡಿಬಾರ್ದು. ಆರಿದ ನಂತರವೇ ಅದನ್ನು ಬೆರೆಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಆರೋದಕ್ಕೆ 10 ನಿಮಿಷ ಬೇಕಾಗತ್ತೆ. ಅದರಿಂದ ಇವಾಗ ನಾನು ಮಿಶ್ರಣ ಮಾಡಿಲ್ಲ. ನೀವು ಸೇವನೆ ಮಾಡುವಾಗ ಮಿಶ್ರಣವನ್ನು ಮಾಡಿಕೊಂಡು ಸೇವನೆ ಮಾಡಿ. ಮತ್ತಿನ್ನು ಯಾಕೆ ತಡ, ಎಲ್ಲರಿಗೂ ಇದನ್ನು ತಿಳಿಸಿ. ಎಲ್ಲರೂ ಆರೋಗ್ಯವಾಗಿದ್ದಾಗ ಮಾತ್ರನೇ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಆಗುವಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳೋದನ್ನು ಮರಿಬೇಡಿ. ಮಾಡ್ಕೊಳ್ಳೋದ್ರಿಂದ ಹೊಸ ಹೊಸ ಸಮಸ್ಯೆಗಳಿಗೆ, ಪ್ರತಿನಿತ್ಯದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿಗೆ, ದಿನನಿತ್ಯದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂತಹ ಉಪಚಾರಗಳನ್ನು ನಾನು ತಿಳಿಸಿ ಹೇಳ್ತೀನಿ. ಉಪಯೋಗ ಮಾಡಿಕೊಳ್ಳಿ, ಅದರಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ತೆ.